ನಮ್ಮ ಲಚ್ಚಿ ಧಾರಾವಾಹಿ ಈಗ ಎಲ್ಲರ ಅಚ್ಚುಮೆಚ್ಚಾಗಿದೆ. ತಂದೆಯ ಮನೆಯಲ್ಲಿಯೇ ಇದ್ರು. ತಂದೆ ಯಾರೆಂದು ನಮ್ಮ ಲಚ್ಚಿಗೆ ತಿಳಿತಾನೇ ಇಲ್ಲ. ಅಮ್ಮ ಇದ್ದಾಗ್ಲೂ ಕಷ್ಟದ ಬದುಕನ್ನೇ ಎದುರಿಸಿದವಳು. ಗಿರಿಜಾ ತನ್ನ ಗಂಡ ಯಾರೆಂಬುದನ್ನ ತಿಳಿಸದೆ ಲಚ್ಚಿಯನ್ನ ಕಷ್ಟಪಟ್ಟು ಸಾಕಿದ್ಲು. ಮನೆಯಲ್ಲಿ ಏನಿರುತ್ತೋ ಅದನ್ನೇ ಟೈಮಿಗೆ ಸರಿಯಾಗಿ ಮಾಡಿ ಬಡಿಸ್ತಾ ಇದ್ಲು. ಲಚ್ಚಿಗೆ ಅವ್ವ ಹಾಡು ಇದ್ರೆ ಮುಗಿತು, ಬೇರೆ ಏನು ಬೇಡ, ಖುಷಿಯಾಗಿ ಇರ್ತಾ ಇದ್ಲು. ಈಗ ಲಚ್ಚಿ ಒಬ್ಬಂಟಿ ಅಂತ ಅಂದುಕೊಳ್ತಾ ಇದ್ದಾಗ್ಲೇನೆ ಅವಳ ಸ್ವಂತದವರು ಸಿಕ್ಕಿದ್ದಾರೆ. ಆದ್ರೆ ಅದು ಇಬ್ಬರಿಗೂ ಗೊತ್ತಿಲ್ಲ. ಊರಲ್ಲಿದ್ದಾಗ ಲಚ್ಚಿಯ ಕಂಠವನ್ನ ಬಳಸಿಕೊಂಡು ಶಾಂತ ಹಣ ಮಾಡ್ತಾ ಇದ್ಲು. ಈ ಕಡೆ ಅದೇ ಲಚ್ಚಿಯ ಧ್ವನಿಯನ್ನ ಬಳಸಿಕೊಂಡು ದೀಪಿಕಾ ತನ್ನ ಮಗಳಿಗೆ ಹೆಸರು ಕೊಡಿಸ್ತಾ ಇದ್ದಾಳೆ. ತನ್ನ ಮಗಳ ಸಕ್ಸಸ್ ಅನ್ನ ಲಚ್ಚಿಯಿಂದ ಬಳಸಿಕೊಳ್ತಾ ಇದ್ದಾಳೆ. ಲಚ್ಚಿಯನ್ನ ತನ್ನ ಮಗಳು ಹೆಸರು ಮಾಡಬೇಕು ಅನ್ನುವಂತ ಕಾರಣಕ್ಕೆ ಉಪಯೋಗಿಸಿಕೊಳ್ತಾ ಇದ್ದಾಳೆ. ದೀಪಿಕಾ ಅಂದ್ರೆ ಸ್ವಾರ್ಥ. ಸ್ವಾರ್ಥ ಅಂದ್ರೆ ದೀಪಿಕಾ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಯಾವತ್ತಿಗೂ ಮನೆಯವರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ, ಬರೀ ಶ್ರೀಮಂತಿಕೆ ರಾಯಲ್ ಜೀವನದ ಬಗ್ಗೆಯೇ ಯೋಚನೆ ಮಾಡ್ತಾ ಇರುವಂತ ಕ್ಯಾರೆಕ್ಟರ್ ಅದು. ಸದ್ಯ ತನ್ನ ಮಗಳು ರಿಯಾಳನ್ನ ದೊಡ್ಡ ಸ್ಟಾರ್ ಸಿಂಗರ್ ಮಾಡಬೇಕು ಎಂಬುದೇ ಅವಳ ಬಹುದೊಡ್ಡ ಕನಸು. ಅದಕ್ಕಾಗಿಯೇ ಹೋರಾಟ ಕೂಡ ಮಾಡ್ತಾ ಇದ್ದಾಳೆ. ರಿಯಾ ಎಷ್ಟು ಸಲ ಕೇಳ್ಕೊಟ್ರು ಸಂಗೀತದ ಕಲೆ ಅವಳಿಗೆ ಹತ್ತಲೇ ಇಲ್ಲ. ಅದೇ ಯೋಚನೆಯಲ್ಲಿ ಹೋಗ್ತಾ ಇದ್ದಾಗ ದೀಪಿಕಾಗೆ ಕೇಳಿಸಿದ್ದು ಲಚ್ಚಿ ವಾಯ್ಸ್. ಅಂದಿನಿಂದಾನೇ ರಿಯಾ ಸ್ಟಾರ್ ಸಿಂಗರ್ ಆಗಿ ಹೋದ್ಲು. ದೀಪಿಕಾ ಈಗ ಲಚ್ಚಿಯನ್ನ ಕೇವಲ ರಿಯಾಳನ್ನ ಫೇಮಸ್ ಮಾಡುವುದಕ್ಕಷ್ಟೇ ಬಳಸ್ಕೊಳ್ತಾ ಇದ್ದಾಳೆ. ಲಚ್ಚಿಯ ಧ್ವನಿಗೆ ರಿಯಾಳ ಆಕ್ಷನ್ ಕೊಡಿಸ್ತಾ ಇದ್ದಾಳೆ. ನಮ್ಮ ಲಚ್ಚಿ ಧಾರಾವಾಹಿಯಲ್ಲಿ ದೀಪಿಕಾ ಪಾತ್ರದಲ್ಲಿ ಸಾರಾ ಅಣ್ಣಯ್ಯ ಖಳನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಇದು ಎಲ್ರಿಗೂ ಖುಷಿ ಕೂಡ ತರಿಸಿತ್ತು. ಕಾರಣ ಕನ್ನಡತಿ ಸೀರಿಯಲ್ ನಲ್ಲಿ ಬಹಳ ಅದ್ಭುತವಾಗಿ ನಟಿಸಿದಂತ ಸಾರಾ ಅಣ್ಣ ನಂತರ ಯಾವ ಧಾರಾವಾಹಿಯಲ್ಲಿ ನಟಿಸ್ತಾರೆ ಅಂತ ಅವರ ಅಭಿಮಾನಿಗಳು ಕಾದು ಕುಳಿತಿದ್ರು. ಕನ್ನಡತಿ ಸೀರಿಯಲ್ ನಲ್ಲಿ ಸಾರಾ ಅಣ್ಣಯ್ಯ ಅಷ್ಟು ಅದ್ಭುತವಾಗಿ ನಟನೆಯನ್ನ ಮಾಡಿದ್ರು. ಕನ್ನಡತಿಯಲ್ಲಿ ಒಂದ್ ರೀತಿಯಾಗಿ ವಿಭಿನ್ನ ಮ್ಯಾನರಿಸಮ್ ಹೊಂದಿದಂತ ಕ್ಯಾರೆಕ್ಟರ್ ಅನ್ನ ಸಾರಾ ಅಣ್ಣಯ್ಯ ಪ್ಲೇ ಮಾಡಿದ್ರು. ಇದು ಮೊದಮೊದಲಿಗೆ ವೀಕ್ಷಕರಿಗೆ ಕಿರಿಕಿರಿಯನ್ನ ತರಿಸಿದ್ರು. ಅವರ ಆಕ್ಷನ್, ಆಟಿಟ್ಯೂಡು, ವಾಯ್ಸು ಎಲ್ಲವೂ ಇರಿಟೇಟ್ ಆದ್ರೂ ಕೊನೆ ಕೊನೆಗೆ ಅವರೇ ಈ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದ್ದು ಅಂತ ಅನಿಸುವಷ್ಟರ ಮಟ್ಟಿಗೆ ಅವರು ಎಲ್ರಿಗೂ ಇಷ್ಟ ಆಗಿದ್ರು. ಜನಪ್ರಿಯತೆಯನ್ನ ಕೂಡ ಪಡೆದುಕೊಂಡಿದ್ರು. ಅದೇ ಯಾವಾಗ ಕನ್ನಡತಿ ಸೀರಿಯಲ್ ಮುಗಿತೋ ಆಗಿನಿಂದ ಅಲ್ಲಿರುವಂತ ಪ್ರತಿಭಾನ್ವಿತ ಪ್ರತಿಭೆಗಳು ಎಲ್ಲಿಗೆ ಹೋಗ್ತಾರೆ ಅನ್ನುವಂತ ಪ್ರಶ್ನೆ ಜೊತೆಗೆ ಸಾರಾ ಅಣ್ಣಯ್ಯ ಮುಂದಿನ ಪ್ರಾಜೆಕ್ಟ್ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಾರೆ, ಯಾವ್ದ್ರಲ್ಲಿ ನಟಿಸ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಆಗ್ಲೇ ನಮ್ಮ ಲಚ್ಚಿ ಧಾರಾವಾಹಿ ಶುರುವಾಗಿತ್ತು. ಸಾರಾಗೆ ಹೇಳಿ ಮಾಡಿಸಿದಂತ ಪಾತ್ರ ಅಂತ ಎಲ್ಲರೂ ಭಾವಿಸಿದ್ರು. ಈಗ ಸಾರಾ ಕ್ಯಾರೆಕ್ಟರ್ ಎಲ್ಲರಿಗೂ ಹತ್ರ ಆಗಿದೆ. ಆದ್ರೆ ಇದಕ್ಕಿದ್ದ ಹಾಗೇನೆ ಒಂದು ಶಾಕಿಂಗ್ ವಿಚಾರ ಹೊರಬೀಳ್ತಾ ಇದೆ. ನಮ್ಮ ಲಚ್ಚಿ ಧಾರಾವಾಹಿಯಲ್ಲಿ ದೀಪಿಕಾ ಪಾತ್ರದಲ್ಲಿ ಸಾರಾ ಅಣ್ಣಯ್ಯ ಇಲ್ಲಿವರೆಗೂ ಖಳನಾಯಕಿಯಾಗಿ ನಟಿಸ್ತಾ ಇದ್ರು. ಯಾರ ಬಗ್ಗೆಯೂ ಯೋಚಿಸದ ದೀಪಿಕಾ ಸಂಘ ಮನೆಯವರಿಗೂ ಗೌರವ ಕೊಡ್ತಾ ಇರ್ಲಿಲ್ಲ. ಈ ಹಿಂದೆ ಕೂಡ ಸಾರಾ ಅಣ್ಣಯ್ಯ ವಿಲನ್ ಪಾತ್ರದಲ್ಲಿಗೆ ಮಿಂಚಿದ್ರಿಂದ ಈ ಪಾತ್ರ ಜನರಿಗೆ ಸಹಜವಾಗಿ ಹತ್ತಿರ ಆಗಿತ್ತು ಮತ್ತು ಇಷ್ಟ ಆಗಿತ್ತು. ಆದ್ರೆ ಶಾಕಿಂಗ್ ವಿಚಾರ ಕಿರುತೆರೆ ವಲಯದಲ್ಲಿ ಸಿಕ್ಕಾಬಟ್ಟೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಈ ವಿಷಯ ಗಾಸಿಪ್ ಓಡಾಡ್ತಾ ಇದೆ. ಅದೇನು ಅಂದ್ರೆ ಈಗ ದೀಪಿಕಾ ಪಾತ್ರಧಾರಿ ಬದಲಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದೀಪಿಕಾ ಪಾತ್ರವನ್ನ ಬೇರೆಯೊಬ್ಬರು ಮಾಡ್ತಾರೆ ಅನ್ನುವಂತ ಸುದ್ದಿ ಓಡಾಡ್ತಾ ಇದೆ. ಅಂದ್ರೆ ಸಾರಾ ಅಣ್ಣಯ್ಯಗೆ ಈ ಧಾರಾವಾಹಿಯಿಂದ ಕೋಕು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಲಚ್ಚಿ ನೋಡುಗರಿಗೆ ದೀಪಿಕಾ ಈಗಾಗಲೇ ಮನಸ್ಸಲ್ಲಿ ಉಳಿದು ಬಿಟ್ಟಿದ್ದಾರೆ. ಆ ಕೋಪ, ಆ ಮುನಿಸು, ಆ ಮಾತು ಎಲ್ಲವೂ ಇಷ್ಟವಾಗ್ಬಿಟ್ಟಿದೆ. ಈಗ ಆ ಜಾಗಕ್ಕೆ ಸಾರಾ ಅಣ್ಣಯ್ಯ ಬದಲು ಐಶ್ವರ್ಯ ಸಿಂಧೋಗಿ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಐಶ್ವರ್ಯ ಕೂಡ ಈ ಹಿಂದೆ ನೆಗೆಟಿವ್ ಪಾತ್ರದಲ್ಲಿಯೇ ಮಿಂಚಿದ್ರು. ನಾಗಿನಿ ಟು ಧಾರಾವಾಹಿಯಲ್ಲಿ ಮಾಯಾಂಗನೆ ಎಂಬ ಪಾತ್ರದ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ರು. ಅಷ್ಟಕ್ಕೂ ಸಾರಾ ಅಣ್ಣಯ್ಯ ನಮ್ಮ ಲಚ್ಚಿ ಧಾರಾವಾಹಿಯಿಂದ ಯಾಕೆ ಹೊರಬಂದ್ರು, ಏನ್ ಸಮಸ್ಯೆ ಆಯ್ತು, ಅಷ್ಟು ಅದ್ಭುತವಾಗಿ ನಟನೆ ಮಾಡ್ತಿದ್ದಂತ ಸಾರಾ ಅಣ್ಣಯ್ಯ ಇದ್ದಕ್ಕಿದ್ದ ಹಾಗೆ ಸೀರಿಯಲ್ ನಿಂದ ಆಚೆ ಬಂದಿದ್ದು ಯಾಕೆ, ಸೀರಿಯಲ್ ಕೂಡ ಒಳ್ಳೆ ಹೆಸರನ್ನ ಪಡಿತಾ ಇತ್ತು, ಸಕ್ಸಸ್ ಅನ್ನ ಕಾಣ್ತಾ ಇತ್ತು, ಈ ಸಂದರ್ಭದಲ್ಲಿಯೇ ಅವರು ಈ ಧಾರಾವಾಹಿಯಿಂದ ಆಚೆ ಬಂದಿದ್ ಯಾಕೆ ಅನ್ನುವಂತ ಪ್ರಶ್ನೆ ಅವರ ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಇದಕ್ಕೆ ಧಾರಾವಾಹಿಯವರೇ ಸಾರಾ ಅಣ್ಣಯ್ಯ ಅವರನ್ನ ಬೇಡ ಅಂತ ಪಾತ್ರ ಬದಲಾಯಿಸಿದ್ರ, ಅಥವಾ ಸಾರಾನೇ ಈ ಪಾತ್ರದಿಂದ ಬೇಸರಗೊಂಡು ಬದಲಾವಣೆಯನ್ನ ಬಯಸಿದ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ.
ಆದರೆ ಈ ಬಗ್ಗೆ ಅಧಿಕೃತವಾಗಿ ಸಾರಾ ಆಗಿರಲಿ ಅಥವಾ ಚಾನೆಲ್ನ ಮುಖ್ಯಸ್ಥರಾಗಿರ್ಬೋದು ಯಾರೂ ರಿಯಾಕ್ಟ್ ಮಾಡಿಲ್ಲ. ಆದರೆ ಕಿರುತೆರೆ ವಲಯದಲ್ಲಿ ಇದು ಓಡಾಡ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಕಂಪ್ಲೀಟ್ ಆಗಿ ಬಹಿರಂಗ ಆಗುತ್ತೆ ವಿಷಯ ಅಧಿಕೃತವಾಗಿ ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರೇಕ್ಷಕರು ಮಾತ್ರ ಕಿರಿಕಿರಿ ಆಗತ್ತೆ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಆ ಕ್ಯಾರೆಕ್ಟರ್ ಅಲ್ಲಿ ನಾವು ಸಾರಾರನ್ನ ನೋಡಿದ್ದೇವೆ. ಈಗ ಇನ್ನೊಬ್ರು ಹೊಸದಾಗಿ ಬಂದು ಸೇರ್ಪಡೆ ಆಗ್ತಾರೆ ಅಂತ ಅಂದ್ರೆ ಸ್ವಲ್ಪ ದಿನಗಳ ಕಾಲ ಅಡ್ಜಸ್ಟ್ ಆಗೋಕೆ ಕಷ್ಟ ಆಗತ್ತೆ. ಚೆನ್ನಾಗಿ ಅಭಿನಯಿಸ್ತಾ ಇದ್ದವ್ರನ್ನ ಯಾಕೆ ತೆಗಿತೀರಾ ಅಥವಾ ಚೆನ್ನಾಗಿ ಅಭಿನಯಿಸ್ತಾ ಇದ್ದು ಯಾಕೆ ಬಿಟ್ಟು ಹೋಗ್ತೀರಾ? ಪ್ರತಿ ಧಾರಾವಾಹಿಗಳಲ್ಲೂ ಈ ತರ ಕ್ಯಾರೆಕ್ಟರ್ ಬದಲಾಗ್ತಾ ಇರೋದು ಇರಿಸು ಮುರುಸು ತರಿಸುತ್ತೆ, ಕಿರಿಕಿರಿ ಆಗತ್ತೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿವರೆಗೂ ಸಾರಾ ರಿಯಾಕ್ಟ್ ಆಗಿಲ್ಲ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು.